and press the bell icon. ನೋಡಿ ಸರ್ ಸರ್ अरे कई मार बैठ रही कई मार बैठ यार हां थैंक यू ए पूजा ये मत ಕಲಸಂಗ್ ಬಸ್ ಸ್ಟ್ಯಾಂಡ್ ಹೊನ್ನವಾಡ ಕ್ರಾಸ್ ವರೆಗೆ ಇದು ಒಂದು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದರಿಂದ ಬಹುದಿನಗಳಿಂದ ಬೇಡಿಕೆ ಇದ್ದಂಥದ್ದು. ಅದನ್ನು ಇವತ್ತು 4 ಕಿಲೋಮೀಟರ್ ಇಲ್ಲಿದ್ದು 1 ಕಿಲೋಮೀಟರ್ ಕೋಳಿದು ಟೋಟಲಿ 4 ಕೋಟಿಯ ಕಾಮಗಾರಿಗಳನ್ನು ಇವತ್ತು ನಾವು ಎಲ್ಲ ಕೂಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿದ್ದೀವಿ. ತಮ್ಮ ಮಾಧ್ಯಮದ ಮುಖಾಂತರ ಸಮಸ್ತ ಕಲಸಂಗ್ ಗ್ರಾಮಸ್ಥರ ಎಲ್ಲ ಗೌರವಾನ್ವಿತ ಬಾಂಧವರಲ್ಲಿ ಹಿರಿಯರಲ್ಲಿ ಈ ಕೊರೋನಾ ಬಗ್ಗೆ ಒಂದು ಸ್ವಲ್ಪ ಮನವಿಯನ್ನು ಮಾಡ್ಕೋಬೇಕಾಗಿದೆ. ಈ ಕಾಮಗಾರಿಗಳು ನಮ್ಮ ಕೆಲಸಗಳು ನಡೀತಾ ಇವೆ, ನಡೀತಾವೆ, ಒಂದು ಸ್ವಲ್ಪ ಹೆಚ್ಚಾಗಲಿ ಕಡಿಮೆ ಆಗಲಿ. ಆದರೆ ಇವತ್ತಿನ ದಿವಸ ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಕೂಡ ಮನವಿಯನ್ನು ಮಾಡಿಕೊಂಡ್ರು. ಲಾಕ್ಡೌನನ್ನು ಇನ್ನು ಮುಂದೆ ಚರ್ಚೆ ಮಾಡಬೇಡ್ರಿ, ಲಾಕ್ಡೌನ್ ಮಾಡೋದಿಲ್ಲ ಅನ್ನುವಂಥದ್ದು. ಜನರು ನಾವೆಲ್ಲರೂ ಈ ಕೊರೋನಾ ಜೊತೆಗೇನೆ ಬದುಕಬೇಕನ್ನುವಂಥದ್ದನ್ನು ನಾವು ಎಲ್ಲರೂ ಕಲಿಬೇಕಾಗಿದೆ. ಸರ್ಕಾರವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ನಾವು ನೀವು ಎಲ್ಲಿವರೆಗೆ ಇದಕ್ಕೆ ಸಹಕಾರ ಕೊಡೋದಿಲ್ಲ, ಇದನ್ನು ಕಂಟ್ರೋಲ್ ಮಾಡೋದು ಕಠಿಣ ಆಗುವಂಥದ್ದು. ಇದು ಕಂಟ್ರೋಲ್ ಮಾಡಬೇಕಾದ್ರೆ ಸಿಂಪಲ್ ಐತಿ, ಜಾಗೃತಿ ಏನಪ್ಪ ಅಂದ್ರೆ ಡಿಸ್ಟೆನ್ಸ್ ಕಾಯ್ಕೋಬೇಕು. ಈಗೆಲ್ಲ ಇಲ್ಲಿ ನಿಂತಿದ್ದೀವಿ ನಾವು, ಎಲ್ಲರೂ ಸಹ ನಿಂತಿದ್ದೀವಿ. ಇದನ್ನು ಸ್ವಲ್ಪ ನಾವು ಅವೇರ್ನೆಸ್ ಮಾಡಿಕೊಂಡು ಗಂಭೀರ ಇದನ್ನು ತಿಳಿದ್ರೆ ಇದು ರೋಗಿನ ದೊಡ್ಡದಲ್ಲ, ಇದೊಂದು ಇರಕ್ಕಳ ಎತ್ತಿದ್ದಂಗೆ. ಅದನ್ನು ಕೆರ್ಕೋತಿದ್ದೀವಿ, ಅದು ಹೈಯೋದಿಲ್ಲ, ಬಿಟ್ಟಿವಂದ್ರೆ ಹಾಯ್ತೈತಿ. ಹಂಗೆ ಸ್ವಲ್ಪ ಬಿಸಿನೀರು ಕುಡಿಯುವಂಥದ್ದಾಗಲಿ, ಡಿಸ್ಟೆನ್ಸ್ ಕಾಯ್ಕೊಳ್ಳೋ ಅನ್ನೋಂಥದ್ದಾಗಲಿ, ಅಂತರ ಇಟ್ಕೊಂಡು ಮಾತಾಡೋ ಮುಂದೆ ಪ್ರತಿಯೊಬ್ಬರು ಮಾಸ್ಕ್ ಕಟ್ಕೊಳ್ಳೋವಂಥದ್ದಾಗಲಿ, ಇದನ್ನು ದಯವಿಟ್ಟು ತಾವು ಗಂಭೀರವಾಗಿ ಪಾಲಿಸಬೇಕಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಯಾಕಪ್ಪ ಅಂದ್ರೆ ಇವತ್ತು ಮುಂದಿನ ದಿನಮಾನ ಒಳಗೆ ಯಾರು ಶಾಣೆ ಅದಾರ, ಯಾರು ತಿಳುವಳಿಕೆ ಅದಾರ, ಯಾರು ಇದನ್ನು ಪಾಲಿಸ್ತಾರ, ಯಾರಿಗೆ ತಡ್ಕೊಳ್ಳೋಂಥ ಶಕ್ತಿ ಐತಿ ಅವ್ರಿಗೇನು ಹೆಚ್ಚು ತೊಂದರೆ ಆಗಲಿಕ್ಕಿಲ್ಲ. ಇದನ್ನು ಯಾರು ತಿಳ್ಕೊಂಡಿದ್ರೆ ಪಾಲಿಸಂಗಿಲ್ಲ, ಯಾರಿಗೆ ಸ್ವಲ್ಪ ಏಜ್ ಆಗಿರ್ತೈತಿ, ಯಾರಿಗೆ ದೈಹಿಕವಾಗಿ ಸ್ವಲ್ಪ ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗಿದು ತೊಂದರೆ ಮಾಡುವಂಥದ್ದು. ಅಂಜು ಕಾರಣಿಲ್ಲ, ಇದನ್ನೆಲ್ಲ ಪಾಲಿಸಿದ್ರೆ ಅದಕ್ಕೆ ಕೊರೋನಾಕ್ಕೆ ಅಂಜು ಕಾರಣಿಲ್ಲ ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಧನ್ಯವಾದ. ಗರ್ಭವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695. Another number 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695. Another number 9482302695. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ. ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ PM ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾಧಾಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ PM ಶರ್ಮಾ. ದೂರವಾಣಿ ಸಂಖ್ಯೆ 9731256246, 9731256246. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ, ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ, ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು